ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವೀಡಿಯೋ ಆಂಡ್ರಾಯ್ಡ್ ಮೊಬೈಲಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದಿರೋಂಥ ಕೆಲವು ಸೀಕ್ರೆಟ್ ಸೆಟ್ಟಿಂಗ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿ ಎಲ್ಲ ಯೂಟ್ಯೂಬ್ ಕನ್ನಡ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಹೇಳೋಂಥ 5 ಸೀಕ್ರೆಟ್ ಸೆಟ್ಟಿಂಗ್ಸು ನಿಮ್ಗೇನಾದರೂ ನಿಮ್ಮ ಮೊಬೈಲಲ್ಲಿ ಕಂಡು ಬಂದಿಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ನ ಆಂಡ್ರಾಯ್ಡ್ ವರ್ಷನ್ ಚೇಂಜ್ ಇರ್ಬೋದು. ನೀವೊಮ್ಮೆ ಅದನ್ನು ಚೆಕ್ ಮಾಡಿ ನೋಡಿ. ಈ 5 ಸೀಕ್ರೆಟ್ ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈಗ ನಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಇರೋಂಥ ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ನಮ್ಮ ಮೊಬೈಲ್ನ ನಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಮ್ಮ ಕೊಲೀಗ್ಸ್ಗಾಗಲಿ ಅಥವಾ ನಮ್ಮ ಮನೆಯವ್ರಿಗಾಗಲಿ ಕೊಡ್ತಾ ಇರ್ತೀವಿ. ಆಗ ನಮ್ಗೊಂದು ಸಣ್ಣ ಟೆನ್ಷನ್ ಅನ್ನೋದು ಇರುತ್ತೆ. ಅವರು ನಮ್ಮ ವಾಟ್ಸಪ್ನ ಓಪನ್ ಮಾಡ್ಬೋದು ಅಥವಾ ನಮ್ಮ SMS ನ ನೋಡ್ಬೋದು ಅಥವಾ ನಮ್ಮ ವಿಡಿಯೋಸ್ ಫೋಟೋಸ್ನ ನೋಡ್ಬೋದು ಅಂತ. ಬಟ್ ನಾನು ಹೇಳೋಂಥ ಈ ಟ್ರಿಕ್ ಯೂಸ್ ಮಾಡಿದ್ದೆ ಆದರೆ ನೀವು ನಿಮ್ಮ ಮೊಬೈಲ್ನ ಅವ್ರಿಗೆ ಕೊಟ್ಟರು ಸಹ ನಿಮ್ಮ ಒಂದು ಯಾವುದೇ ಡೇಟಾ ಅವ್ರಿಗೆ ಕಾಣಲ್ಲ. ಅದು ಯಾವ ಥರಪ್ಪ ಅಂದರೆ, ಫಸ್ಟು ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೊಬೈಲ್ನ ಕೊಡೋಕ್ಕೆ ಮುಂಚೆ ಜಸ್ಟ್ ಮೇಲಿಂದ ಒಮ್ಮೆ ಈ ಥರ ಸ್ಕ್ರಾಲ್ ಮಾಡಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಇಲ್ಲಿ ಒಂದು ಐಕಾನ್ ಅನ್ನೋದು ಕಾಣುತ್ತೆ. ಆ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಇರುತ್ತೆ, ಮತ್ತೊಂದು ಆಡ್ ಗೆಸ್ಟ್ ಅಂತ ಇರುತ್ತೆ. ಆಡ್ ಗೆಸ್ಟ್ ಅಂತ ಕ್ಲಿಕ್ ಮಾಡಿ ಈಗ ಇಲ್ಲಿ ಸ್ವಿಚಿಂಗ್ ಟು ಗೆಸ್ಟ್ ಅಂತ ಒಂದು ಮೆಸೇಜ್ ಬರುತ್ತೆ. ಒಂದು 2-3 ಸೆಕೆಂಡ್ಸ್ ಆದ ನಂತರ ಇದು ನಿಮಗೆ ಗೆಸ್ಟ್ ಮೋಡಲ್ಲಿ ಕನ್ವರ್ಟ್ ಆಗುತ್ತೆ. ಈಗ ನೀವು ಹೋಗಿ ಚೆಕ್ ಮಾಡಿದ್ದೆ ಆದರೆ ನೀವು ಹೊಸದಾಗಿ ಮೊಬೈಲ್ ತೊಗೊಂಡಾಗ ಯಾವ ಥರ ನಿಮಗೆ ಅಪ್ಲಿಕೇಶನ್ಸ್ ಇರುತ್ತೆ ಆ ಥರ ನಿಮ್ಗೆ ಅಪ್ಲಿಕೇಶನ್ಸ್ ಕಾಣುತ್ತೆ. ನಾನು ಈಗ ನಿಮಗೆ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ತೀನಿ. ಈಗ ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ನೋಡಿ ಎಲ್ಲನೂ 0-0 ಅಂತ ಕಾಣ್ತಿದೆ. ಅಂದರೆ ಯಾವುದರಲ್ಲೇ ಮ್ಯೂಸಿಕ್ ಇಲ್ಲ, ಪಿಕ್ಚರ್ಸ್ ಇಲ್ಲ, ಮತ್ತು ಯಾವುದೇ ರೀತಿಯ ವೀಡಿಯೋ ಸಹ ಇಲ್ಲ. ಸೊ ಈ ಒಂದು ಸೆಟ್ಟಿಂಗ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಮನೆಯವ್ರಿಗೆ ಮೊಬೈಲ್ನ ಕೊಟ್ಟಾಗೂ ಸಹ ಅವರು ನಿಮ್ಮ ಯಾವುದೇ ರೀತಿಯ ಒಂದು ಪ್ರೈವೇಟ್ ಡೀಟೇಲ್ಸ್ನ ನೋಡೋಕ್ಕಾಗಲ್ಲ. ಈಗ ಮತ್ತೆ ನೀವು ವಾಪಸ್ ಅದನ್ನು ರಿಸ್ಟೋರ್ ಮಾಡಬೇಕಂದ್ರೆ ಮತ್ತೆ ಮೇಲಿಂದ ಕೆಳಗಡೆಗೆ ಸ್ವೈಪ್ ಮಾಡಿ ಇಲ್ಲಿ ಮತ್ತೆ ಅದೇ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಕೌಂಟ್ ಇರುತ್ತಲ್ಲ ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಅನ್ನೋದು ರಿಸ್ಟೋರ್ ಆಯಿತು. ನಿಮ್ಮ ಮೊಬೈಲಲ್ಲಿ ನಿಮ್ಮ ಏನು ಪ್ರೈವೇಟ್ ಚಾಟ್ಸ್ ಇತ್ತು, ವಾಟ್ಸಪ್ ಇತ್ತು, ಪ್ರತಿಯೊಂದು ನಿಮಗೆ ಆ್ಯಸ್ ಯೂಶುವಲ್ ಆಗಿ ನೀವು ಮತ್ತೆ ಯೂಸ್ ಮಾಡ್ಬೋದಾಗುತ್ತೆ. ಮೊಬೈಲ್ನ 2ನೇ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡ್ತಾ ಹೋಗೋಣ. ನೀವು ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ, ಪೂರ್ತಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ. ಆನಂತರ ನೀವು ಕೆಳಗಡೆ ಬಂದಿದೆ ಆದರೆ ಇಲ್ಲಿ ಮ್ಯಾಗ್ನಿಫಿಕೇಶನ್ ಗೆಸ್ಚರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದು ಬೈ ಡಿಫಾಲ್ಟಲ್ಲಿ ಆಫ್ ಇರುತ್ತೆ, ಅದನ್ನು ಆನ್ ಮಾಡಿ. ಆನ್ ಮಾಡಿದ್ರೆ ನಮ್ಗೆ ಏನು ಪ್ರಯೋಜನ ಆಗುತ್ತಪ್ಪ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿರೋ ಐಕಾನ್ಸ್ ಆಗಲಿ ಅಪ್ಲಿಕೇಶನ್ಸ್ನಾಗಲಿ ಟ್ರಿಪಲ್ ಟ್ಯಾಪ್ ಮಾಡಿದ್ದೆ ಆದರೆ ಝೂಮಲ್ಲಿ ನೋಡ್ಬೋದು. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ನಾನು 3 ಟೈಮ್ಸ್ ಟ್ಯಾಪ್ ಮಾಡ್ತೀನಿ. ನೋಡಿ, ಈಗ ನನ್ನ ಮೊಬೈಲಲ್ಲಿದ್ದಂಥ ಆ ಸ್ಕ್ರೀನ್ ಅನ್ನೋದು ಝೂಮ್ ಆಯಿತು. ಸೊ ಅದನ್ನು ನಾನು ಚೆಕ್ ಮಾಡಬೇಕಂದ್ರೆ ಈ ಥರ 2 ಬೆರಳಲ್ಲಿ ನಾನು ಸ್ವೈಪ್ ಮಾಡಿದ್ದೆ ಆದರೆ ನನಗೆ ಈಗ ಆ ಒಂದು ಝೂಮ್ ಆಗಿರೋಂಥ ಅಪ್ಲಿಕೇಶನ್ ಐಕಾನ್ ಅನ್ನೋದು ಕಾಣುತ್ತೆ. ಮತ್ತೆ ಇದು ಹೋಗಬೇಕಂದ್ರೆ ನಾನು 3 ಟೈಮ್ ಟ್ಯಾಪ್ ಮಾಡಿದರೆ ಸಾಕು, ಅದು ನಾರ್ಮಲ್ ಸೈಜಿಗೆ ಬರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಮೊಬೈಲಲ್ಲಿರೋಂಥ ಅಪ್ಲಿಕೇಶನ್ಸ್ನಾಗಲಿ ಐಕಾನ್ಸ್ನಾಗಲಿ ದೊಡ್ಡದಾಗಿ ನೋಡಬೇಕಂದ್ರೆ, ಝೂಮಲ್ಲಿ ನೋಡಬೇಕಂದ್ರೆ ಅಲ್ಲಿ ನೀವು ಮ್ಯಾಗ್ನಿಫಿಕೇಶನ್ ಗೆಸ್ಚರ್ನ ಆಕ್ಟಿವೇಟ್ ಮಾಡಿ ಇಲ್ಲಿ ಬಂದು 3 ಟೈಮ್ ಟ್ಯಾಪ್ ಮಾಡಿದರೆ ಸಾಕು, ಅದು ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಮತ್ತೆ ನೀವು ಅದನ್ನು ಆಫ್ ಮಾಡಬೇಕಂದ್ರೆ ಸೇಮ್ ಅದೇ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಅದನ್ನು ಆಫ್ ಮಾಡಿದ್ರೆ ನಿಮಗೆ ನಾರ್ಮಲ್ ಸೈಜಲ್ಲಿ ನೀವು ನಿಮ್ಮ ಮೊಬೈಲ್ನ ಅಪ್ಲಿಕೇಶನ್ಸ್ನ ಮತ್ತು ಐಕಾನ್ಸ್ನ ನೋಡ್ಬೋದು. ಮತ್ತೆ ನೀವು ಇದೇ ಆಕ್ಸೆಸಿಬಿಲಿಟಿ ಅನ್ನೋ ಒಂದು ಫೀಚರಲ್ಲಿ ಫಾಂಟ್ ಸೈಜ್ ಅಂತ ಇರುತ್ತೆ, ಫಾಂಟ್ ಸೈಜ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ನಿಮಗೆ ಬೈ ಡಿಫಾಲ್ಟ್ ಆಗಿ ಟೆಕ್ಸ್ಟ್ ಸೈಜ್ ಅನ್ನೋದು ಇಷ್ಟಿಗೆ ಫಿಕ್ಸ್ ಆಗಿರುತ್ತೆ. ಸೊ ನೀವು ಇದನ್ನು ದೊಡ್ಡದಾಗಿ ಸಹ ನೋಡ್ಬೋದು. ನೀವಿಲ್ಲಿ ಅದರ ಪ್ರೀವ್ಯೂನ ನೋಡ್ತಿದ್ದೀರಾ, ನಾನು ಇಲ್ಲಿ ಇನ್ನೂ ದೊಡ್ಡದು ಮಾಡಿದ್ರೆ ನನ್ನ ಮೊಬೈಲ್ನಲ್ಲಿರೋಂಥ ಟೆಕ್ಸ್ಟು ಇಷ್ಟು ದೊಡ್ಡದಾಗಿ ಕಾಣ್ದೋಗುತ್ತೆ. ಸೊ ನೀವು ಇದನ್ನು SMS ಬಂದಿದ್ದಾಗಲಿ, ವಾಟ್ಸಪ್ ಬಂದಿದ್ದಾಗಲಿ ನೋಡಿದ್ದೆ ಆದರೆ ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿರೋಂಥ ಟೆಕ್ಸ್ಟು ಇಷ್ಟೇ ದೊಡ್ಡದಾಗಿ ಕಾಣುತ್ತೆ. ನಾನೀಗ ಎಕ್ಸಾಂಪಲ್ ತೋರಿಸ್ತೀನಿ. ನನ್ನ ಮೊಬೈಲಲ್ಲಿರೋಂಥ SMS ಟೆಕ್ನ ಸೈಜು ದೊಡ್ಡದಾಗಿ ಕಾಣ್ತಿದೆ. ಸೊ ಅದೇ ನಾನೀಗ ವಾಪಸ್ ಹೋಗಿ ಅದ್ರ ಸೈಜ್ನ ಕಡಿಮೆ ಮಾಡಿ ಡಿಫಾಲ್ಟ್ ಫಿಕ್ಸ್ ಮಾಡಿದ್ದೆ ಆದರೆ ನಮಗೆ ಬೈ ಡಿಫಾಲ್ಟಾಗಿ ನಮ್ಮ ಮೊಬೈಲಲ್ಲಿ ಫಾಂಟ್ ಸೈಜ್ ಏನಿತ್ತು ಆ ಸೈಜ್ಗೆ ಅದು ಸೆಟ್ ಆಗುತ್ತೆ. ಸೊ ಈ ಒಂದು ಮೆಥಡ್ ಯೂಸ್ ಮಾಡೋದ್ರ ಮೂಲಕ ನಿಮಗೆ ಫಾಂಟ್ ಸೈಜ್ ದೊಡ್ಡದು ಬೇಕು ಅನ್ನೋರು ಆ ಫಾಂಟ್ ಸೈಜ್ನ ನೀವು ಸೆಟ್ ಮಾಡ್ಕೊಬೋದು. ಅದೇ ಥರ ಡಿಸ್ಪ್ಲೇ ಸೈಜು ಅಷ್ಟೇ. ನೋಡಿ, ಬೈ ಡಿಫಾಲ್ಟಾಗಿ ನನ್ನ ಮೊಬೈಲ್ಸಲ್ಲಿ ಐಕಾನ್ಸು ಇಷ್ಟು ಸೈಜಲ್ಲಿ ಕಾಣ್ತಿದೆ. ಸೊ ಅದನ್ನು ನಾನು ಜಾಸ್ತಿ ಸಹ ಮಾಡ್ಬೋದು ಅಥವಾ ಕಡಿಮೆನೂ ಮಾಡ್ಬೋದು. ಈಗ ನಾನು ಡಿಸ್ಪ್ಲೇ ಸೈಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಸ್ಮಾಲ್ ಮಾಡಿದ್ದೆ ಆದರೆ ಈಗ ಬಂದು ನಾನು ನನ್ನ ಐಕಾನ್ಸ್ನ ನೋಡ್ತೀನಿ. ನೋಡಿ, ಎಲ್ಲ ಐಕಾನ್ಸ್ ಸಣ್ಣ ಸಣ್ಣ ಕಾಣ್ತಿದೆ. ಸೊ ಅದನ್ನು ನಾವು ಜಾಸ್ತಿ ಬೇಕಂದ್ರೆ, ಅಂದರೆ ದೊಡ್ಡ ಸೈಜಲ್ಲಿ ಬೇಕಂದ್ರೆ ಮತ್ತೆ ಹೋಗಿ ನಾವಿಲ್ಲಿ ಲಾರ್ಜ್ ಅಂತ ಕೊಟ್ಟರೆ ದೊಡ್ಡ ಸೈಜಲ್ಲಿ ಕಾಣುತ್ತೆ. ಡಿಫಾಲ್ಟ್ ಸೈಜಿಗೆ ಫಿಕ್ಸ್ ಮಾಡಿದ್ದೆ ಆದರೆ ನೀವು ನಿಮ್ಮ ಮೊಬೈಲಲ್ಲಿರೋ ಐಕಾನ್ಸ್ನ ನೀವು ಹೊಸ ಮೊಬೈಲ್ ತೊಗೊಂಡಾಗ ಯಾವ ಥರ ಒಂದು ಐಕಾನ್ಸ್ ಇರುತ್ತೆ ಅದೇ ಐಕಾನ್ ಸೈಜಲ್ಲಿ ಕಾಣ್ತಾ ಹೋಗುತ್ತೆ.
ಫ್ರೆಂಡ್ಸ್, ಈಗ ಆಂಡ್ರಾಯ್ಡ್ ಮೊಬೈಲ್ ನ ಮೂರನೇ ಸೀಕ್ರೆಟ್ ಸೆಟ್ಟಿಂಗ್ ಹೇಳ್ತಾ ಹೋಗ್ತೀನಿ. ಬಟ್ ಈ ಒಂದು ಸೆಟ್ಟಿಂಗ್ ನಿಮ್ಮ ಮೊಬೈಲ್ ಅಲ್ಲಿ ವರ್ಕ್ ಆಗಬೇಕಂದ್ರೆ ನಿಮ್ಮ ಆಂಡ್ರಾಯ್ಡ್ ವರ್ಷನ್ ಮಿನಿಮಮ್ ನೌಘಾಟ್ ಅಲ್ಲಿ ಇರಬೇಕು. ಸೊ ನೌಘಾಟ್ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರೋ ಯಾವುದೇ ವರ್ಷನ್ ಇದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಅದೇನಪ್ಪ ಅಂದ್ರೆ, ನಾವು ಈಗ ಮಲ್ಟಿಪಲ್ ಟಾಸ್ಕಿಂಗ್ ಮಾಡ್ತಿದ್ದಾಗ ನಮ್ಗೆ ಒಟ್ಟಿಗೆ ಒಂದೊಂದು ವಿಂಡೋನೇ ನೋಡ್ಬೇಕಾಗ್ತಿತ್ತು. ಬಟ್ ನೌಘಾಟ್ ಅಪ್ಡೇಟ್ ಆದ ನಂತರ ನೀವು ಒಟ್ಟಿಗೆ ಎರಡು ಅಪ್ಲಿಕೇಶನ್ ನ ಒಂದೇ ಟೈಮ್ ಅಲ್ಲಿ ನೀವು ಸ್ಕ್ರೀನ್ ಮೇಲೆ ಯೂಸ್ ಮಾಡಬಹುದು. ಅದ ಯಾವ ತರ ಅಂದ್ರೆ, ನಾನೀಗ ಎರಡು ಅಪ್ಲಿಕೇಶನ್ ಒಟ್ಟಿಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಇಲ್ಲಿ ವಾಟ್ಸ್ಆಪ್ ಇದೆ ಮತ್ತೆ SMS ಇದೆ. ಸೊ ನಾನು ಜಸ್ಟ್ ಯಾವ್ದನ್ನ ಒಂದನ್ನ ಡ್ರ್ಯಾಗ್ ಮಾಡಿ ಈ ತರ ತಗೊಂಡೋದ್ರೆ ಇದು ಮೇಲೆ ಫಿಕ್ಸ್ ಆಗುತ್ತೆ, ಇದು ಕೆಳಗಡೆ ವಿಂಡೋದಲ್ಲಿ, ಇದು ಇಲ್ಲಿ ಫಿಕ್ಸ್ ಆಗುತ್ತೆ. ಸೊ ನನಗೆ ಎರಡು ಒಟ್ಟಿಗೆ ನಾನು ವರ್ಕ್ ಮಾಡಬಹುದಾಗತ್ತೆ. SMS ನ ಈ ಒಂದು SMS ಮಾಡೋದ್ರ ಮೂಲಕ ನಾನು ಚೆಕ್ ಮಾಡಬಹುದು, ಮತ್ತೆ ಇಲ್ಲಿ ವಾಟ್ಸ್ಆಪ್ ಮಾಡೋದ್ರ ಮೂಲಕ ನಾನು ವಾಟ್ಸ್ಆಪ್ ಸಹ ಮಾಡ್ತಾ ಇರಬಹುದು. ಎರಡು ಅಪ್ಲಿಕೇಶನ್ ನ ಒಟ್ಟಿಗೆ ಯೂಸ್ ಮಾಡಬಹುದು. ಸೊ ಇದ್ರಲ್ಲಿ ಇನ್ನೊಂದು ಹೆಲ್ಪ್ಫುಲ್ ಏನಪ್ಪ ಅಂದ್ರೆ, ನೀವಿಲ್ಲಿ ಯಾವ್ದೇ ಒಂದು ಟೆಕ್ಸ್ಟ್ ನ ಬರೆದಿದ್ದೆ ಆದ್ರೆ, ಫಾರ್ ಎಕ್ಸಾಂಪಲ್ ಗುಡ್ ಮಾರ್ನಿಂಗ್ ಅಂತ ಬರೀತೀನಿ, ಓಕೆ, ಇದೇ ಟೆಕ್ಸ್ಟ್ ನ ನೀವು ಮೇಲೆ ಇರೋ ಅಪ್ಲಿಕೇಶನ್ ಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಈ ಟೆಕ್ಸ್ಟ್ ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಈ ತರ ಡ್ರಾಗ್ ಡ್ರಾಪ್ ಮಾಡಿದ್ರೆ ಮೇಲೆ SMS ಸಹ ಅದೇ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಅನ್ನೋದು ಟ್ರಾನ್ಸ್ಫರ್ ಮಾಡಬಹುದು. ಸೊ ನೀವು ಒಟ್ಟಿಗೆ ಇಮೇಲ್ ಬರೀತಿದ್ದಾಗ ಅಥವಾ SMS ಮಾಡ್ತಿದ್ದಾಗ ಅಥವಾ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಅನ್ನೋದು ಮಾಡ್ತಿದ್ರೆ ಒಟ್ಟಿಗೆ ಇಲ್ಲಿರೋ ಟೆಕ್ಸ್ಟ್ ನ ನೀವು ಅಲ್ಲಿಗೆ ಸಹ ಡ್ರಾಗ್ ಮಾಡೋದ್ರ ಮೂಲಕ ಟ್ರಾನ್ಸ್ಫರ್ ಮಾಡಬಹುದು. ಇದೊಂದು ಒಳ್ಳೆ ಅಪ್ಡೇಟ್ ಆಗಿರುತ್ತೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ. ಫ್ರೆಂಡ್ಸ್, ಈಗ ನಾಲ್ಕನೇ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡ್ತಾ ಹೋಗೋಣ. ನೀವು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜಸ್ ಅಂಡ್ ಇನ್ಪುಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಫಸ್ಟ್ ನಾನೀಗ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿದೀನಿ, ಸೆಕೆಂಡ್ ಕನ್ನಡ ಅಂತ ಸೆಲೆಕ್ಟ್ ಮಾಡಿದೀನಿ. ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬೇಕೋ ನೀವು ಅಷ್ಟು ಲ್ಯಾಂಗ್ವೇಜ್, ನಿಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ನ ನೀವು ಇಲ್ಲಿ ಆಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಒಂದೇನಪ್ಪ ಅಂದ್ರೆ, ನಿಮ್ಗೆ ಫಸ್ಟ್ ಯಾವ್ದು ಕಾಣುತ್ತೋ ಅದು ನಿಮ್ಮ ಒಂದು ಮೊಬೈಲ್ ನ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ನೀವು ಅದನ್ನ ಚೇಂಜ್ ಮಾಡ್ಬೇಕು ಯಾವ ತರ ಅಂದ್ರೆ, ಜಸ್ಟ್ ಇದನ್ನ ಟ್ಯಾಪ್ ಮಾಡೋದ್ರ ಮೂಲಕ ಡ್ರಾಗ್ ಮಾಡಿ ತರ ಮೇಲೆ ಬಿಟ್ಟಿದ್ದೆ ಆದ್ರೆ ನೋಡಿ, ಆಟೋಮೆಟಿಕಲಿ ನನ್ನ ಮೊಬೈಲ್ ಎಲ್ಲಾನು ಕನ್ನಡಾಗಿ ಕನ್ವರ್ಟ್ ಆಯ್ತು. ಈಗ ನೋಡಿ, ನಾನು ಜಸ್ಟ್ ಬ್ಯಾಕ್ ಬಟನ್ ಪ್ರೆಸ್ ಮಾಡ್ತೀನಿ, ಎಲ್ಲಾನು ಆಟೋಮೆಟಿಕಲಿ ಕನ್ನಡಾಗೆ ಕನ್ವರ್ಟ್ ಆಗಿದೆ. ಸೊ ಅದೇ ತರ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನೀವು ಜಸ್ಟ್ ಡ್ರಾಗ್ ಡೌನ್ ಮಾಡೋದ್ರ ಮೂಲಕ ಚೇಂಜ್ ಮಾಡಬಹುದು. ಮತ್ತೆ ನಂಗೆ ಇಂಗ್ಲಿಷ್ ಬೇಕಂದ್ರೆ ಮತ್ತೆ ಅದೇ ಭಾಷೆ ಮತ್ತು ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇದನ್ನ ಡ್ರಾಪ್ ಡೌನ್ ಮಾಡಿದ್ದೆ ಆದ್ರೆ ಆಟೋಮೆಟಿಕಲಿ ಪ್ರತಿಯೊಂದನ್ನು ಇಂಗ್ಲಿಷ್ ಗೆ ಚೇಂಜ್ ಆಗಿರುತ್ತೆ. ಈ ಒಂದು ಮೆಥಡ್ ಯೂಸ್ ಮಾಡೋದ್ರ ಮೂಲಕ ನೀವು ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ನ ನೀವು ನಿಮ್ಮ ಒಂದು ಮೊಬೈಲ್ ನ ಲ್ಯಾಂಗ್ವೇಜ್ ಆಗಿ ಈಸಿಯಾಗಿ ಚೇಂಜ್ ಮಾಡ್ಕೊಬಹುದು. ಐದನೇ ಸೀಕ್ರೆಟ್ ಸೆಟ್ಟಿಂಗ್ ಏನಪ್ಪ ಅಂದ್ರೆ, ನಾವು ನಮ್ಮ ಮೊಬೈಲ್ ನ ಲಾಕ್ ಮಾಡಿದಾಗ ಎಮರ್ಜೆನ್ಸಿ ಮಾಡೋದ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ನನ್ನ ಮೊಬೈಲ್ ನ ಲಾಕ್ ಮಾಡ್ತೀನಿ, ಆನಂತರ ಇದನ್ನ ನಾವು ಓಪನ್ ಮಾಡಿದ್ದೆ ಆದ್ರೆ ಇಲ್ಲಿ ನಮಗೆ ಎಮರ್ಜೆನ್ಸಿ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಮರ್ಜೆನ್ಸಿ ನಂಬರ್ ಕಾಲ್ ಮಾಡಕ್ ಆಪ್ಷನ್ ಇರುತ್ತೆ, 100 ಇರ್ಬೋದು ಅಥವಾ 101 ಇರ್ಬೋದು. ಆದ್ರೆ ಈ ಮೊಬೈಲ್ ಕಳೆದೋದಾಗ ಈ ಮೊಬೈಲ್ ನ ಯಾರಾದ್ರೂ ನಿಮ್ಗೆ ವಾಪಸ್ ತಂದು ಕೊಡ್ಬೇಕಂದ್ರೆ ಅವ್ರಿಗೆ ಇಲ್ಲಿ ಯಾವ್ದೇ ರೀತಿಯ ಒಂದು ಇನ್ಫಾರ್ಮೇಶನ್ ಅನ್ನೋದು ಇರಲ್ಲ. ಸೊ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಮೇಲೆ ಟ್ಯಾಪ್ ಮಾಡಿದ್ರೆ ಸಹ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬ್ಲಾಂಕ್ ಇರುತ್ತೆ, ಯಾಕಂದ್ರೆ ನಾವಿಲ್ಲಿ ಯಾವ್ದೇ ರೀತಿಯ ಒಂದು ಇನ್ಫಾರ್ಮೇಶನ್ ಅನ್ನ ಫೀಡ್ ಮಾಡಿರಲ್ಲ. ಸೊ ಇದನ್ನ ಯಾವ ತರ ಆಡ್ ಮಾಡೋದು ಅಂತ ನಾನೀಗ ಈ 5 ಸೀಕ್ರೆಟ್ ಸೆಟ್ಟಿಂಗ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಮೊಬೈಲ್ ನ ಒಮ್ಮೆ ಈ ತರ ಸ್ವೈಪ್ ಮಾಡಿ, ಆನಂತರ ನಿಮ್ಗೆ ಇಲ್ಲಿ ಒಂದು ಐಕಾನ್ ಕಾಣುತ್ತೆ, ನಾನು ಫಸ್ಟ್ ಸೆಟ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಆ ಐಕಾನು, ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮ್ಗೆ ಮೋರ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆನಂತರ ನಿಮ್ಗೆ ಇಲ್ಲಿ ಕೆಳಗಡೆ ಬಂದಿದೆ ಆದ್ರೆ ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಅಂತ ಇರುತ್ತೆ, ಇದನ್ನ ನೀವು ಟ್ಯಾಪ್ ಮಾಡಿ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಬ್ಲಡ್ ಗ್ರೂಪ್ ಏನ್ ಬೇಕಾದ್ರೆ ನೀವು ಕೊಡಬಹುದು. ಮತ್ತೆ ನಿಮ್ಮ ಮೊಬೈಲ್ ಕಳೆದಾದಾಗ ಎಮರ್ಜೆನ್ಸಿಗೆ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ಆಡ್ ಕಾಂಟ್ಯಾಕ್ಟ್ ಅಂತ ಕೊಟ್ರೆ ಆ ನಂಬರ್ ನಿಮ್ಗೆ ಎಮರ್ಜೆನ್ಸಿ ಮಾಡಲ್ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಇನ್ಫೋ ಅಂತ ಕ್ಲಿಕ್ ಮಾಡ್ತೀನಿ, ಈಗ ನಾನು ಇನ್ಫೋ ಅಲ್ಲಿ ನೇಮ್ ನ ಆಡ್ ಮಾಡ್ತೀನಿ, ಓಕೆ. ಆನಂತರ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನ ಆಡ್ ಮಾಡ್ತೀನಿ, ಆಡ್ ಕಾಂಟ್ಯಾಕ್ಟ್, ಓಕೆ. ನಾನೀಗ ನನ್ನ ಕಾಂಟ್ಯಾಕ್ಟ್ ಮತ್ತೆ ನಂದು ಎಮರ್ಜೆನ್ಸಿ ಇನ್ಫಾರ್ಮೇಶನ್ ನಾನು ಆಡ್ ಮಾಡಿದೀನಿ. ಈಗ ನನ್ನ ಮೊಬೈಲ್ ನ ಲಾಕ್ ಮಾಡಿ ಈಗ ನಾನು ನನ್ನ ಮೊಬೈಲ್ ನ ಎಮರ್ಜೆನ್ಸಿ ಮೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆನಂತರ ಇಲ್ಲಿ ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಅಂತಿದೆ ಅಲ್ಲಿ ಟ್ಯಾಪ್ ಮಾಡ್ತೀನಿ. ನೋಡಿ, ಇಲ್ಲಿ ನನ್ನ ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಬಂದಿದೆ, ನನ್ನ ಹೆಸರು ಅನ್ನೋದು ಬಂದಿದೆ, ನಾನು ಏನ್ ಹೆಸರು ಕೊಟ್ಟಿದ್ದೆ ಅದು, ಆನಂತರ ನಾನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಕೊಟ್ಟಿದೆ ಆ ನಂಬರ್ ಅನ್ನೋದು ಇಲ್ಲಿ ಬಂದಿದೆ. ವೇಳೆ ನಿಮ್ಮ ಮೊಬೈಲ್ ಕಳೆದೋದಾಗ ಅಥವಾ ನೀವು ಯಾವ್ದಾದ್ರೂ ಒಂದು ಎಮರ್ಜೆನ್ಸಿ ಇದ್ದಾಗ ನಿಮ್ಮ ಮೊಬೈಲ್ ಇಂದ ಯಾರಾದ್ರೂ ಈ ನಂಬರ್ಗೆ ಇನ್ಫಾರ್ಮ್ ಮಾಡಬಹುದು ಅಥವಾ ನಿಮ್ಮ ಇನ್ಫಾರ್ಮೇಶನ್ ತಗೊಂಡು ಅದ್ರ ಮೂಲಕ ಸಹ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದು 5 ಸೀಕ್ರೆಟ್ ಸೆಟ್ಟಿಂಗು, ಇದು ಬಹಳ ಹೆಲ್ಪ್ಫುಲ್ ಸೆಟ್ಟಿಂಗ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಅನ್ನೋದನ್ನ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಯಾವ್ದಾದ್ರೂ ಟೈಮ್ ಅಲ್ಲಿ ನಿಮ್ಮ ಮೊಬೈಲ್ ಕಳೆದಾಗ ಅಥವಾ ನೀವು ಎಮರ್ಜೆನ್ಸಿ ಇದ್ದಾಗ ನಿಮ್ಗೆ ಇದು ಬಹಳನೇ ಉಪಯೋಗಕ್ಕೆ ಬರುತ್ತೆ. ಇದಿಷ್ಟ ಆಗಿತ್ತು ಆಂಡ್ರಾಯ್ಡ್ ಮೊಬೈಲ್ ನ 5 ಸೀಕ್ರೆಟ್ ಸೆಟ್ಟಿಂಗ್ಸ್. ಫ್ರೆಂಡ್ಸ್, ಈ 5 ಸೀಕ್ರೆಟ್ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ
ಈ ವಿಡಿಯೋ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ, 2000 ಜನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.